ಬೀದರ್ ಜಿಲ್ಲೆಯ ಹುಮಾನಗಡ ಕ್ಷೇತ್ರದ ಡಾಕುಳಗಿ ಗ್ರಾಮದಲ್ಲಿ ಕಂದಾಯ ಇಲಾಖೆಯಿಂದ ಆಯೋಜಿಸಿದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ಬೀದರ್ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಬಿ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ನಂತರ ಅರ್ಹ ಫಲಾನುಭವಿಗಳಿಗೆ ಮಾಶಾಸನ ಮಂಜೂರಾತಿ ಆದೇಶ ಪತ್ರವನ್ನು ವಿತರಿಸಿದರು. ಹಾಗೆಯೇ ಸಾರ್ವಜನಿಕರಿಂದ ಬಂದ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿಯೇ ಇತ್ಯರ್ಥಗೊಳಿಸಿ ಉಳಿದ ಅಹವಾಲುಗಳನ್ನು ಇಲಾಖಾವಾರು ಹಂಚಿಕೆ ಮಾಡಿ ತ್ವರಿತಗತಿಯಲ್ಲಿ ವಿಲೇವಾರಿಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಮಾ ಅಮರೀಶ್, ಉಪಾಧ್ಯಕ್ಷರು ಪಾರಮ್ಮ ವೈಸಿನಾಥ, ತಾಲೂಕು ದಂಡಾಧಿಕಾರಿಗಳು ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ, ಇವು ಮುರಕೆಪ್ಪ, ಡಾಕ್ಟರ್ ಗೋವಿಂದ ಎಡಿ ಪಶುಸಂಗೋಪನಾ ಇಲಾಖೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಣಮಂತಪ್ಪ, ಹಳ್ಳಿಕೆ ಡಿ ಪುರಸಭೆ ಅಧ್ಯಕ್ಷ ನಾಗರಾಜ ಹಿಬಾರೆ, ಪ್ರಮುಖರಾದ ಮಹಾಂತಯ್ಯ ತೀರ್ಥ, ಶಿವಾನಂದ ಸ್ವಾಮಿ, ಎಂಡಿ ಶಫಿ, ರಮೇಶ್ ಮಾಳಕೆ, ಅಮರೀಶ್ ಯಂಕಪ್ಪ ಸೇರಿದಂತೆ ಡಾಕುಳಗಿ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು, ಹಳ್ಳಿಕೆ ಬಿ ಪುರಸಭೆ ಸದಸ್ಯರು, ತಾಲೂಕಿನ ಎಲ್ಲ ಅನುಷ್ಠಾನಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ ಹುಮಾನಾಬಾದ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಮಳಿ ಬಂದಿತ್ತು ಈಗೇನ್ ಹಳಿ ಹದಿ ಅದ ಅದಕ್ಕೆ ಆಲ್ರೆಡಿ ನೀರ್ ಬಂದ ಒಂದ್ ಎರಡದಿಂದ ನೀರ್ ಬಂದೈತೆ ಅದನ್ನೇ ಮತ್ ಹಳ್ಳಿಕೆ.